ಒಂದು ಒಂದು ಸಣ್ಣ ಒಬ್ಬ ಮನುಷ್ಯ ಹಿಂಗೆ ಚೇರ್ ಮೇಲೆ ಕೂತ್ಕೋತಿದ್ರೆ ಆ ಥರದ್ದು ಒಂದು ಕಲ್ಲು, ಆ ಕಲ್ಲ ಮೇಲೆ ನಾಗಪ್ಪನವರು ಕುಳಿತುಕೊಂಡಿದ್ದಾರೆ. ಅವ್ರಿಗೆ ಗನ್ ಏಟ್ ಬಿದ್ದ ತಕ್ಷಣ ಅದರಿಂದ ಹಂಗೆ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಆಮೇಲೆ ಅವ್ರನ್ನ ಮಲಗಿಸಿದ್ದಾರೆ, ಹೇಳಿದ್ರೆ ಕರೆಕ್ಟಾಗಿ ಬಿದ್ದರೆ ಅವರು ಗನ್ ಏಟ್ ಬಿದ್ದಾಗ ಹಿಂಗೆ ಬೀಳೋದು ಹಿಂಗೆ ಬೀಳೋದು ಹಿಂಗೆ ಆಗಿರ್ತಿತ್ತು. ಆನಂತರ ಹೋದವರು ಪೊಲೀಸ್ನವರು ಅಥವಾ ಯಾರು ಅವನು ಹೇಳೋ ಪ್ರಕಾರ ತಮಿಳ್ನಾಡು ಪೊಲೀಸ್ನವರು ಅಂತ. ಆವಾಗ ಅವ್ರನ್ನ ಅಲ್ಲಿ ಕರೆಕ್ಟಾಗಿ ಎಳೆದು ಹಿಂಗೆ ಮಲಗಿಸ್ಬಿಟ್ಟಿದ್ರು. ಆಮೇಲೆ ನಮ್ಮ ಹುಡುಗರುಗಳು ಭಾಳ ಚೆಷ್ಟ ಒಂದು ಸಾವಿರಾರು ಜನ ಅಲ್ಲಿ ಎಲ್ಲ ಬಂದುಬಿಟ್ರು. ಬಂದಾಗ ಅಲ್ಲಿ ಪೊಲೀಸ್ನವ್ರಿಗೂ ನಮ್ಮ ಹುಡುಗರುಗಳಿಗೂ ಘರ್ಷಣೆ. ಪೊಲೀಸ್ನವ್ರ ಮೇಲೆ ಇವರೆಲ್ಲ ಓಡೋಡಲಿಕ್ಕೆ ಹೋಗೋರು. ತುಂಬ ಇದಾಗಿತ್ತು, ಡಿಕಂಪೋಸ್ ಆಗಿಬಿಟ್ಟಿತ್ತು ಬಾಡಿ. ಆಮೇಲೆ ನಾವು ಅಲ್ಲೇ ಎಲ್ಲ ಕೂತ್ಕೊಂಡು ನಾಗಪ್ಪ ನೋಡಿದೆ ಬಾಡಿ ಅಂತ ನಮಗೆಲ್ಲ ಕನ್ಫರ್ಮ್ ಆಯಿತು. ಬಿದಿರು ಕಟ್ ಮಾಡಿ ಆ ಬಿದಿರಲ್ಲೇ ಒಂದು ಸ್ಟ್ರಕ್ಚರ್ ಥರ ಮಾಡಿ ಅದರಲ್ಲಿ ಅದ್ರ ಮೇಲೆ ನಾಗಪ್ಪನವ್ರ ಬಾಡಿನ ಇಟ್ಟು ಆಮೇಲೆ ನಮ್ಮ ಕಾರ್ಯಕರ್ತರುಗಳೆಲ್ಲ ಸೇರಿ ಅದನ್ನು ನಾವು ನೈಟಲ್ಲಿ ಹೊತ್ಕೊಂಡು ಅಲ್ಲಿಂದ ಚೆಂಗಡಿ ಗಂಟ ಎತ್ಕೊಂಡು ಬಂದ. ತುಂಬ ಗಲಾಟೆಗಳಾಯಿತು, ಎಲ್ಲ ಇಡೀ ಅನೂರು ಕ್ಷೇತ್ರನೇ ದೊಡ್ಡ ಗಲಾಟೆಗಳಾಯಿತು. ಎಗೇನೆಸ್ಟು ಗೌರ್ಮೆಂಟು, ಎಗೇನೆಸ್ಟ್ ಪೊಲೀಸು ಇದೆಲ್ಲ. ಆ ದಿನ ಆಗಸ್ಟ್ ಅದು ಡಿಸೆಂಬರ್ 9 ತಾರೀಕು ನಾಗಪ್ಪನವರ ಅಂತ್ಯಕ್ರಿಯೆಗೇನು ದಪ್ಪನ ಕೂಡ ಆಯಿತು. ಅಂತ್ಯಕ್ರಿಯೆ ಎಲ್ಲ ನೆರವೇರ್ತಲ್ಲಿ ಕಾಮಗೆರೆಯಲ್ಲಿ. ಇದಿಷ್ಟು ಒಂದು ನಾಗಪ್ಪನವರು ಸಂಬಂಧಪಟ್ಟ ಒಂದು ದುರಂತ ಅಧ್ಯಾಯದ ಕತೆ. ಬಟ್ ಸರ್ಕಾರ ಮನಸ್ಸು ಮಾಡಿದರೆ ನಾಗಪ್ಪನವ್ರನ್ನ ಬಿಡಿಸ್ಕೊಳ್ಬೋದಾಗಿತ್ತು. ನಾನು ಆವತ್ತು ಕೂಡ ಇದನ್ನೇ ಹೇಳಿದೆ. ಯಾವತ್ತು ನಾಗಪ್ಪನವರು ಆಗ ಡಿಸೆಂಬರ್ 5 ತಾರೀಕು ಇಲ್ಲಿ ಘಟನೆಗಳು ನಡೆತಲ್ಲ, ಇಲ್ಲಿ ಘಟನೆಗಳು ನಡೆದಾಗ ತಾಳ್ಬೆಟ್ಟದಲ್ಲಿ ಪೊಲೀಸ್ ಕ್ಯಾಂಪ್ ಇತ್ತು, ನಾಲ್ ರೋಡಲ್ಲಿ ಪೊಲೀಸ್ ಕ್ಯಾಂಪ್ ಇತ್ತು, ಮತ್ತು ಆ ಭಾಗದಲ್ಲಿ ಸುತ್ತಮುತ್ತ ಇದ್ದಂಥ ಎಲ್ಲ ಪೊಲೀಸ್ ಕ್ಯಾಂಪ್ನವರು ತಮಿಳ್ನಾಡು ಪೊಲೀಸ್ ಕ್ಯಾಂಪ್ನವರು ಎಲ್ಲರೂ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಟ್ರು ನೈಟ್ ನೈಟೇ. ಇದ್ದಾರೆ, ಇದು ಹೇಗಾಯಿತು ಅನ್ನೋದನ್ನು ನ್ಯಾಯಾಂಗ ತನಿಖೆಗೆ ಒಂದು ವೈದ್ಯನಾಥನ್ ಕಮಿಷನ್ನ ನೇಮಕ ಮಾಡಿತ್ತು ಸರ್ಕಾರ. ಹಾಂ ಹೌದೌದು, ಇದಕ್ಕೋಸ್ಕರನೇ ಮಾಡಿತ್ತು. ಆವಾಗ ಅವರು ನ್ಯಾಯಾಧೀಶರು ವೈದ್ಯನಾಥನ್ನು ಇಲ್ಲಿಗೆ ಈ ಎಂಟೈರ್ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳೇನಿತ್ತು ಅದನ್ನೆಲ್ಲ ತಗೊಂಡು ತನಿಖೆ ಮಾಡಿದ್ರು. ತನಿಖೆ ಮಾಡಿ ಮತ್ತೆ ಅವರು ಎಲ್ಲರಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡ್ರು. ಚೆಂಗಡಿ ಅರಣ್ಯಕ್ಕೂ ಸ್ಪಾಟ್ಗೂ ಕೂಡ ಬಂದಿದ್ದರು. ಆದರೆ ಆ ಎರಡು ಘರ್ಷಣೆಗಳಲ್ಲಿ ನಾಗಪ್ಪನವ್ರಿಗೆ ಗುಂಡು ಹೆಂಗೆ ತಾಕ್ತು ಅನ್ನೋದು ಎಕ್ಸ ಪ್ರಶ್ನೆ. ಪ್ರಾಮಾಣಿಕ ತನಿಖೆ ಏನೂ ಆಗಲಿಲ್ಲ ಅಲ್ಲಿ. ನಾವೆಲ್ಲ CBI ಕೊಡಬೇಕು ಅಂತೇಳಿ ಭಾಳ ಒತ್ತಾಯ ಮಾಡಿದೆ. ನಾವು ಅದರಲ್ಲಿ ಉದ್ದಕ್ಕೂ ನಿಂತ್ಕೊಂಡು ಹಾಗೆ ಹತ್ತದ ಮೇಲಕ್ಕೆ ಆ ಬೆಟ್ಟನ ಮೇಲಕ್ಕೆ ಹತ್ಕೊಂಡು ಎಲ್ಲರೂ ಹಿಂಗೇನೆ ಹತ್ತಬೇಕು ಅಂತೇಳಿ ಎಲ್ಲರೂ ಹಂಗೆ ಹತ್ತು ಹೋದ. ಹಂಗೆ ಹತ್ತು ಹೋದಾಗ ಅಲ್ಲಿ ಆ ಬೆಟ್ಟದ ಒಂದು ಟಾಪಲ್ಲಿ ಮೊದಲಿಗೆ ಒಂದು ಇದು ಸಿಕ್ತು. ನಮ್ಮ ಪಕ್ಕದ ತಂಡದ ಹುಡುಗನಿಗೆ ಒಂದು ಅವರು ಈ ಥರ ಮೂಟೆ ಕಟ್ಕೋತಾರೆ, ಬೆಡ್ಶೀಟು ಸಾಮಾನು ಇವೆಲ್ಲ ಸೇರಿ ಒಂದು ಬ್ಯಾಗೇಜು ಈ ಥರ ಒಂದು ಪೊಟ್ಟನ ಕಟ್ಕೋತಾರೆ, ಅದೊಂದು ಪೊಟ್ಟನ ಅಲ್ಲಿ ಸಿಕ್ತು. ಆ ಹುಡುಗ ಇಲ್ಲೇನೋ ಒಂದು ಮೂಟೆ ಸಿಕ್ಕಿದೆ ಇಲ್ಲಿ ಬನ್ನಿ ಅಂತ ಕರೆದ. ಆಮೇಲೆ ನಾವಲ್ಲೆಲ್ಲ ಹೋಗಿ ನೋಡ್ದೆ. ಆಮೇಲೆ ಅವ್ರದ್ದು ಗೊತ್ತಿತ್ತಲ್ಲ ನನಗೆ, ಓ ಇದು ಅವ್ರದ್ದೇ ವೀರಪ್ಪಂದೇ ಇದೆಲ್ಲ ಸಾಮಾನು ಮೂಟೆಗಳು, ಹುಡುಕಿ ಈ ಬೈಲನ್ನೇ ಹುಡುಕಿ ಎಲ್ಲ ಸಿಕ್ಬಿಡ್ತದೆ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಹುಡ್ಕೊಂಡು ಮತ್ತೆ ಮುಂದಕ್ಕೆ ಹೋದೆ. ಇನ್ನೊಂದು ಬ್ಯಾಗ್ ಸಿಕ್ತು. ಹ್ಞೂ, ಹಾಗಾದ್ರೆ ಇದೇ ಪ್ಲೇಸಪ್ಪ ಇದು, ಇಲ್ಲೇ ಹುಡುಕಿ ಅಂದ್ಬಿಟ್ಟು ಆಮೇಲೆ ಅಲ್ಲೆಲ್ಲ ಹುಡುಕಿದಾಗ ಹೆಚ್ಚು ಕಡಿಮೆ 6:30 ಅಲ್ಲಿ ಒಂದು ಸಂಜೆ 6:30 ಅಲ್ಲಿ ಒಂದು ಸಣ್ಣ ಒಬ್ಬ ಮನುಷ್ಯ ಹಿಂಗೆ ಚೇರ್ ಮೇಲೆ ಕೂತ್ಕೋತಿದ್ರೆ ಆ ಥರದ್ದು ಒಂದು ಕಲ್ಲು. ಆ ಕಲ್ಲ ಮೇಲೆ ನಾಗಪ್ಪನವರು ಕುಳಿತುಕೊಂಡಿದ್ದಾರೆ. ಅವ್ರಿಗೆ ಗನ್ ಏಟ್ ಬಿದ್ದ ತಕ್ಷಣ ಅದರಿಂದ ಹಂಗೆ ಕೆಳಗಡೆ ಬಿದ್ದುಬಿಟ್ಟಿದ್ದಾರೆ. ಆಮೇಲೆ ಅವ್ರನ್ನ ಮಲಗಿಸಿದ್ದಾರೆ, ಹೇಳಿದ್ರೆ ಕರೆಕ್ಟಾಗಿ ಬಿದ್ದರೆ ಅವರು ಗನ್ ಏಟ್ ಬಿದ್ದಾಗ ಹಿಂಗೆ ಬೀಳೋದು ಹಿಂಗೆ ಬೀಳೋದು ಹಿಂಗೆ ಆಗಿರ್ತಿತ್ತು. ಆನಂತರ ಹೋದವರು ಪೊಲೀಸ್ನವರು ಅಥವಾ ಯಾರು ಅವನು ಹೇಳೋ ಪ್ರಕಾರ ತಮಿಳ್ನಾಡು ಪೊಲೀಸ್ನವರು ಅಂತ. ಆವಾಗ ಅವ್ರನ್ನ ಅಲ್ಲಿ ಕರೆಕ್ಟಾಗಿ ಎಳೆದು ಹಿಂಗೆ ಮಲಗಿಸ್ಬಿಟ್ಟಿದ್ರು.
ಹಿಂಗೆ ಅಂಗಾತ ಮಲಗಿದ್ರು. ಇಲ್ಲಿ ಅವು ಅವು ಮಿಲ್ಟ್ರಿ ಕಲರ್ ಜರ್ಕಿನ್ ಇತ್ತಲ್ಲ ವೀರಪ್ಪನದೇ, ಆ ವೀರಪ್ಪನ ಕಡೆಯವ್ರದ್ದೇ ಅದೇ ಜರ್ಕಿನ್ ಹಾಕ್ಕೊಂಡಿದ್ರು. ಇಲ್ಲಿ ಒಂದೇ ಒಂದು ಬುಲೆಟ್ಟು ಹಾರ್ಟ್ಗೆ ಪಾಯಿಂಟ್ ಬ್ಲಾಕ್ ಮಾಡಿ ಒಂದೇ ಒಂದು ಬುಲೆಟ್ ಫೈರಿಂಗ್ ಆಗಿತ್ತು. ಆಮೇಲೆ ಅವರು ನಾಗಪ್ಪನವರು ಆಗಲೇ ಡಿಕಂಪೋಸ್ ಆಗಿತ್ತು ಬಾಡಿ, ಹೆಚ್ಚು ಕಡಿಮೆ ಹುಳ ಎಲ್ಲ ಬಂದಿತ್ತು, ತುಂಬ ಇದಾಗಿತ್ತು, ಡಿಕಂಪೋಸ್ ಆಗಿಬಿಟ್ಟಿತ್ತು ಬಾಡಿ. ಆಮೇಲೆ ನಾವು ಅಲ್ಲೇ ಎಲ್ಲ ಕೂತ್ಕೊಂಡು ನಾಗಪ್ಪನವ್ರದೇ ಬಾಡಿ ಅಂತ ನಮಗೆಲ್ಲ ಕನ್ಫರ್ಮ್ ಆಯಿತು. ಎಲ್ಲ ಡಿಕಂಪೋಸ್ ಆಗಿತ್ತು. ಆ ಸನ್ನಿವೇಶದಲ್ಲಿ ನಾವು ಅಲ್ಲೇ ಕೂತ್ಕೊಂಡು ಪೊಲೀಸ್ನವ್ರಿಗೆ ಫೋನ್ ಮಾಡಿದೆ. ಅರ್ಕೇಶ್ ಗೌಡ ಅಂತ ಅಲ್ಲಿ ಟೀಮ್ ಲೀಡರ್ ಅವರು ಆ ಭಾಗದಲ್ಲಿ, ಅವ್ರಿಗೆ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದಾಗ ಹಿಂಗೆ ಬಾಡಿ ಸಿಕ್ಕಿದೆ ಸರ್, ನಾಗಪ್ಪನವ್ರು ತೀರ್ಕೊಂಬಿಟ್ಟಿದ್ದಾರೆ, ಅವ್ರ ಬಾಡಿ ಸಿಕ್ಕಿದೆ ಅಂದಾಗ ಆಮೇಲೆ ಎಲ್ಲಿ ಯಾವ ಜಾಗ ಏನು ಅಂತೆಲ್ಲ ಕೇಳಿಕೊಂಡ್ರು. ಆಮೇಲೆ ನಾವು ಅವ್ರಿಗೆಲ್ಲ ಹೇಳ್ದೆ. ನಾವು ಹೇಳಿದ ಮೇಲೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆಗೆ ಪೊಲೀಸ್ನವರೆಲ್ಲ ಅಲ್ಲಿಗೆ ಬಂದರು. ಅರ್ಕೇಶ್ ಗೌಡ್ರು ಬಂದಿಲ್ಲ, ಅರ್ಕೇಶ್ ಗೌಡ್ರು ತುಂಬ ರಾತ್ರಿ 10 ಗಂಟೆ ಅಷ್ಟೊತ್ತಾಗೈತೆ ಅವ್ರು ಬರೋದು. ಪಕ್ಕದಲ್ಲಿ ಪೊಲೀಸ್ನವರು ಪಕ್ಕದಲ್ಲೇ ಅವರು ಹುಡುಕ್ತಾ ಇದ್ರಲ್ಲ, ಆ ಪೊಲೀಸ್ನವರೆಲ್ಲ ಬಂದರು. ಬಂದಮೇಲೆ ಆಮೇಲೆ ನಮ್ಮ ಹುಡುಗರುಗಳು ಭಾಳ ಚೆಷ್ಟ ಒಂದು 1000+ ಜನ ಅಲ್ಲಿ ಎಲ್ಲ ಬಂದುಬಿಟ್ರು. ಬಂದಾಗ ಅಲ್ಲಿ ಪೊಲೀಸ್ನವ್ರಿಗೂ ನಮ್ಮ ಹುಡುಗರುಗಳಿಗೂ ಘರ್ಷಣೆ. ಪೊಲೀಸ್ನವ್ರ ಮೇಲೆ ಇವರೆಲ್ಲ ಓಡೋಡಲಿಕ್ಕೆ ಹೋಗೋರು ನಮ್ಮ ಕಾರ್ಯಕರ್ತರು, ಅವ್ರಿಗೆಲ್ಲ ನಾಗಪ್ಪನವ್ರು ತೀರ್ಕೊಂಬಿಟ್ರು, ಎಲ್ಲ ದೊಡ್ಡ ಆಕ್ರೋಶ. ಆ ಸನ್ನಿವೇಶದಲ್ಲಿ ಪಾಪ ಅಲ್ಲಿ ಇದ್ದ ಪೊಲೀಸ್ನವರು ಅವ್ರ ಪ್ರಾಣವನ್ನೇ ಅವ್ರು ಕಾಪಾಡ್ಕೊಳ್ಳೋದು ಕಷ್ಟ ಆಗೋಯಿತು, ಎಲ್ಲ ಅಸಹಾಯಕರಾಗೋದ್ರು. ಆ ಸನ್ನಿವೇಶದಲ್ಲಿ ತುಂಬ ವಿಕೋಪಕ್ಕೆ ಹೋಗ್ತಾ ಇದೆ, ಬೇಗ ಬನ್ನಿ ಅಂಥೇಳಿ ಹೇಗೋ ಮತ್ತೆ ಫೋನ್ ಸಿಗ್ತಾ ಇತ್ತು ಸದ್ಯಕ್ಕೆ ಅರ್ಕೇಶ್ ಗೌಡ್ರಿಗೆ. ಅಲ್ಲಿ ವೈರ್ಲೆಸ್ ಮುಖಾಂತರ ಪೊಲೀಸ್ನವರು ಕೂಡ ಹಿಂಗೆಲ್ಲ ಗಲಾಟೆಗಳಾಗ್ತಾಯಿದೆ ಬನ್ನಿ ಅಂತೇಳಿ ಅವರು ಕರೆದ್ರು. ಆಮೇಲೆ ಅಲ್ಲಿ ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆಲ್ಲ ನಾವು ಸಮಾಧಾನ ಮಾಡಿದೆ, ನೀವು ಪೊಲೀಸ್ನವ್ರ ಮೇಲೆ ಯಾಕೆ ಗಲಾಟೆ ಮಾಡ್ತೀರಿ, ಹಾಗೆಲ್ಲ ಮಾಡಬಾರ್ದು ಅಂಥೇಳಿ ನಾವು ಅವ್ರಿಗೆಲ್ಲ ಒಂದಷ್ಟು ಸಮಾಧಾನ ಮಾಡ್ದೆ. ಆಮೇಲೆ ಪುನಃ ರಾತ್ರಿ 10 ಗಂಟೆಗೆ ಅರ್ಕೇಶ್ ಗೌಡ್ರು ಬಂದರು ಅಲ್ಲಿಗೆ. ಅಲ್ಲಿಗೆ ಅವ್ರು ಬಂದಮೇಲೆ ಆಮೇಲೆ ಅಲ್ಲಿಂದ ಹೆಚ್ಚು ಕಡಿಮೆ ಚೆಂಗಡಿಗೆ ಬರಬೇಕಾದ್ರೆ ಇದರಲ್ಲಿ ಒಂದು 5-7 ಕಿಲೋಮೀಟ್ರ್ ಆಗ್ತಿತ್ತು. ಆಗ ಅಲ್ಲೇ ಒಂದು ಬಿದಿರು ಕಟ್ ಮಾಡಿ ಆ ಬಿದಿರಲ್ಲೇ ಒಂದು ಸ್ಟ್ರಕ್ಚರ್ ಥರ ಮಾಡಿ ಅದರಲ್ಲಿ ಅದ್ರ ಮೇಲೆ ನಾಗಪ್ಪನವ್ರ ಬಾಡಿನ ಇಟ್ಟು ಆಮೇಲೆ ನಮ್ಮ ಕಾರ್ಯಕರ್ತರುಗಳೆಲ್ಲ ಸೇರಿ ಅದನ್ನು ನಾವು ನೈಟಲ್ಲಿ ಹೊತ್ಕೊಂಡು ಅಲ್ಲಿಂದ ಚೆಂಗಡಿಗಂಟ ಎತ್ಕೊಂಡು ಬಂದ. ಚೆಂಗಡಿಗೆ ಎತ್ಕೊಂಡು ಬಂದಮೇಲೆ ಆಮೇಲೆ ಚೆಂಗಡಿಗೆ ಇದು ಬಂತು, ಪೊಲೀಸ್ ಆ್ಯಂಬುಲೆನ್ಸ್ ಬಂತು ಚೆಂಗಡಿಗೆ, ಪೊಲೀಸ್ ವ್ಯಾನ್ಗಳು ಎಲ್ಲನೂ ಬಂತು. ಆವಾಗ ಅಲ್ಲಿ ಚೆಂಗಡಿಯಿಂದ ರಾತ್ರಿ 2:30-3 ಗಂಟೆ ಆಗಿತ್ತು ಹೆಚ್ಚು ಕಡಿಮೆ ಚೆಂಗಡಿ ಬಂದು ತಲುಪೋದು. ಅಲ್ಲಿಂದ ನೇರ ರಾಮಪುರ ಹಾಸ್ಪಿಟ್ಲಿಗೆ ಬಾಡಿನ ತೊಗೊಂಡು ಬಂದ. ಬಂದು ಆಮೇಲೆ ನೆಕ್ಸ್ಟ್ ಡೇ ಅಲ್ಲಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಯಿತು. ಮತ್ತು ಆ ಒಂದು ಸನ್ನಿವೇಶದಲ್ಲೂ ತುಂಬ ಗಲಾಟೆಗಳಾಯಿತು, ಎಲ್ಲ ಇಡೀ 100 ಕ್ಷೇತ್ರನೇ ದೊಡ್ಡ ಗಲಾಟೆಗಳಾಯಿತು, ಎಗೇನೆಸ್ಟು ಗೌರ್ಮೆಂಟು, ಎಗೇನೆಸ್ಟು ಪೊಲೀಸು ಇದೆಲ್ಲ. ಆ ದಿನ ಆಗಸ್ಟ್ ಅದು December 9 ನಾಗಪ್ಪನವರ ಅಂತ್ಯಕ್ರಿಯೆಗೇನು ದಪನ್ ಕೂಡ ಆಯಿತು, ಅಂತ್ಯಕ್ರಿಯೆ ಎಲ್ಲ ನೆರವೇರ್ತಲ್ಲಿ ಕಾಮಗೆರೆಯಲ್ಲಿ. ಇದಿಷ್ಟು ಒಂದು ನಾಗಪ್ಪನವರ ಸಂಬಂಧಪಟ್ಟ ಒಂದು ದುರಂತ ಅಧ್ಯಾಯದ ಕತೆ. ಬಟ್ ಸರ್ಕಾರ ಮನಸ್ಸು ಮಾಡಿದರೆ ನಾಗಪ್ಪನವ್ರನ್ನ ಬಿಡಿಸ್ಕೊಳ್ಬೋದಾಗಿತ್ತು. ನಾನು ಆವತ್ತು ಕೂಡ ಇದನ್ನೇ ಹೇಳಿದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಯಾವ ಒಂದು ಪ್ರಿಫರೆನ್ಸ್ ಕೊಟ್ಟರೋ ಅದರಲ್ಲಿ ಒಂದು ಅರ್ಧ ಭಾಗ ಪ್ರಿಫರೆನ್ಸ್ ಕೊಟ್ಟಿದ್ರೆ ನಾಗಪ್ಪನವ್ರನ್ನ ಬಿಡಿಸ್ಕೊಬೋದಾಗಿತ್ತು. ಸರ್ಕಾರ ಕೂಡ ಕೈ ಚೆಲ್ಲಿ ಕೂತ್ಕೊತು. ಅಸಹಾಯಕರಾದ ನಾಗಪ್ಪನವ್ರನ್ನ ಭಾಳ ದೊಡ್ಡ ಸತ್ಯವಂತ ನಾಯಕನನ್ನು ಕಳ್ಕೊಂಬಿಟ್ಟ. ಈ ವಿಷಯ ಇದೆಲ್ಲ ಆದಮೇಲೆ ತಮಿಳುನಾಡು ಸರ್ಕಾರ ಏನು ಹೇಳಿದ್ರು? ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತಲ್ಲ. ಹೌದೌದು. ಈಗ ಆಮೇಲೆ ಇದು ಒಂದು ಕಮಿಷನ್ ನೇಮಕ ಆಯಿತು. ಇದು ಹೇಗಾಯಿತು ಏನು ಅನ್ನೋ ವಿಚಾರವಾಗಿ ವೈದ್ಯನಾಥನ್ ಕಮಿಷನ್ ನೇಮಕ ಆಯಿತು. ಜಂಟಿಯಾಗಿ ಮಾಡಿದ್ದ? ಇಲ್ಲ ಇಲ್ಲ, ಕರ್ನಾಟಕ ಗೌರ್ಮೆಂಟೇ
ಒಂದೇ ಅಷ್ಟೊತ್ತಿಗಾಗಲೇ ಏನಾಗಿತ್ತು ಇಲ್ಲಿ ಇಲ್ಲಿ ಒಂದು ಅದು ಕೋ ಇನ್ಸಿಡೆಂಟ್ ಅನ್ನಲಿಕ್ಕೆ ಯಾವತ್ತು ನಾಗಪ್ಪನವರು ಆಗ ಡಿಸೆಂಬರ್ 5ನೇ ತಾರೀಕು ಇಲ್ಲಿ ಘಟನೆಗಳು ನಡೆತಲ್ಲ, ಇಲ್ಲಿ ಘಟನೆಗಳು ನಡೆದಾಗ ತಾಳ್ಬೆಟ್ಟದಲ್ಲಿ ಪೊಲೀಸ್ ಕ್ಯಾಂಪ್ ಇತ್ತು, ನಾಲ್ ರೋಡಲ್ಲಿ ಪೊಲೀಸ್ ಕ್ಯಾಂಪ್ ಇತ್ತು, ಮತ್ತು ಆ ಭಾಗದಲ್ಲಿ ಸುತ್ತಮುತ್ತ ಇದ್ದಂಥ ಎಲ್ಲ ಪೊಲೀಸ್ ಕ್ಯಾಂಪ್ನವರು, ತಮಿಳ್ನಾಡು ಪೊಲೀಸ್ ಕ್ಯಾಂಪ್ನವರು ಎಲ್ಲರೂ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಟ್ರು ನೈಟ್ ನೈಟೇ. ಅವತ್ತು ನೈಟೇ ಒಬ್ಬರೂ ಇರಲಿಲ್ಲ. ಇದೆಲ್ಲ ಅನುಮಾನಕ್ಕೆ ಆಸ್ಪದ ತಾನೇ. ಅವನು ಹೇಳ್ತಾನೆ ವೀರಪ್ಪನೇ, ನಾನೇ ಹೊಡೆದೆ, ಇಬ್ಬರು ಸತ್ರು ತಮಿಳ್ನಾಡು ಪೊಲೀಸ್ನವರು, ಇಬ್ಬರನ್ನ ಕೊಂದಿದ್ದೇನೆ ಅಂತ ಅವನೇ ಹೇಳ್ತಾನೆ ಅವನು. ಆಮೇಲೆ ಆ ಘಟನೆ ನಡೆಯೋದಕ್ಕೂ ಇವರೆಲ್ಲರೂ ತರಾತುರಿನಲ್ಲಿ ಎಲ್ಲರೂ ತಮಿಳ್ನಾಡು ಪೊಲೀಸ್ ಕ್ಯಾಂಪ್ ಎಲ್ಲೆಲ್ಲಿತ್ತೋ ಎಲ್ಲರೂ ಮಾರ್ಟಳ್ಳಿಲಿದ್ದಿದ್ದು, ನಾಲ್ ರೋಡಲ್ಲಿ ಇದ್ದಿದ್ದು, ತಾಳ್ಬೆಟ್ಟದಲ್ಲಿ ಇದ್ದಿದ್ದು ಎಲ್ಲ ಕ್ಯಾಂಪ್ಗಳು ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ ಅವರು. ಖಾಲಿ ಮಾಡ್ಕೊಂಡು ಹೊರಟೋದ್ಮೇಲೆ ಆಮೇಲೆ ಈಗ 5-3 ದಿನ ನಾಲ್ಕು ದಿವಸ ಆದಮೇಲೆ ಈ ಘಟನೆಗಳು, ನಾಗಪ್ಪನವ್ರ ಬಾಡಿಗಳು ಇವೆಲ್ಲ ಬರ್ತದೆ. ಬಂದಾಗ ಅವನ ಕ್ಯಾಸೆಟ್ಟಲ್ಲಿ ಹೇಳೋದು ಇದೆಲ್ಲದು ಒಂದಕ್ಕೊಂದಕ್ಕೆ ಪೂರಕವಾಗಿ ಇದು ತಮಿಳ್ನಾಡು ಎಸ್ ಟಿ ಎಫ್ ಕಡೆಯಿಂದಲೇ ಇದಾಯಿತು ಅನ್ನೋದು ಚರ್ಚೆಗೆ ಬರ್ತದೆ. ಅನಂತರ ಸರ್ಕಾರ ಅದು ತನಿಖೆ ಮಾಡ್ತಾರೆ, ಆ ಬುಲೆಟ್ ಯಾವುದು, ನಾಗಪ್ಪನವ್ರ ಬಾಡಿಗೆ ಒಕ್ಕಿದ್ದ ಬುಲೆಟ್ ಯಾವುದು, ಅಲ್ಲಿ ಕಾಟ್ರೇಜಸ್ ಎಲ್ಲ ಬಿದ್ದಿತ್ತು, ಸಾಕಷ್ಟು ಕಾಟ್ರೇಜಸ್ ಎಲ್ಲ. ಈ ಕಡೆ ಸೈಡು ಲೆಫ್ಟ್ ಸೈಡಲ್ಲಿ ಇಲ್ಲಿಂದ ಬುಲೆಟ್ ಹಾರಿದ್ದು, ಇಲ್ಲಿ ಕಾಟ್ರೇಜಸ್ಗಳು ಸಿಕ್ಕಿತ್ತು. ರೈಟ್ ಸೈಡಲ್ಲಿ ಬಾಡಿ ಸಿಕ್ಕಿಲ್ಲ, ಎತ್ಕೊಂಡು ಹೋಗ್ಬಿಟ್ಟಿರ್ತಾರಲ್ಲ, ಬಾಡಿನ ಯಾಕೆ ಬಿಟ್ಟೋಗ್ತಾರೆ ಅವರು. ಇಲ್ಲ ಇಲ್ಲ, ನಾವು ಅಲ್ಲಿ ಹುಟ್ಟಿದಾಗ ಬುಲೆಟ್ ಕಾಟ್ರೇಜಸ್ ಸಿಕ್ತಲ್ಲಿ, ಕಾಟ್ರೇಜಸ್ ಸಿಕ್ತಲ್ಲ ಅಲ್ಲಿ, ಆ ಕಡೆಗೂ ಸಿಕ್ತು, ಈ ಕಡೆಗೂ ಸಿಕ್ತು, ಇದೆಲ್ಲ ಒಂದು 10-20 ಕಾಟ್ರೇಜಸ್ ಎಲ್ಲ ಸಿಕ್ತು. ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಕೊಟ್ಟ ನಾವು ಅವರು ತನಿಖಾ ಸಂಸ್ಥೆಗೆ. ವೈದ್ಯನಾಥನ್ ಯಾರು ಮಾಡಿದ್ದಾರೆ, ಇದು ಹೇಗಾಯಿತು ಅನ್ನೋದನ್ನು ನ್ಯಾಯಾಂಗ ತನಿಖೆಗೆ ಒಂದು ವೈದ್ಯನಾಥನ್ ಕಮಿಷನ್ನ ನೇಮಕ ಮಾಡಿತ್ತು ಸರ್ಕಾರ. ಹಾಂ ಹೌದೌದು, ಇದಕ್ಕೋಸ್ಕರನೇ ಮಾಡಿತ್ತು. ಆವಾಗ ಅವರು ನ್ಯಾಯಾಧೀಶರು ವೈದ್ಯನಾಥನ್ನು ಇಲ್ಲಿಗೆ ಎಂಟೈರ್ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳೇನಿತ್ತು ಅದನ್ನೆಲ್ಲ ತೊಗೊಂಡು ತನಿಖೆ ಮಾಡಿದ್ರು. ತನಿಖೆ ಮಾಡಿ ಮತ್ತೆ ಅವರು ಎಲ್ಲರಿಂದ ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡ್ರು. ಚಂಗಡಿ ಅರಣ್ಯಕ್ಕೂ ಸ್ಪಾಟ್ಗೂ ಕೂಡ ಬಂದಿದ್ದರು. ಅಲ್ಲೂ ಕೂಡ ಅವರು ಎಲ್ಲರೂ ಆ ಒಂದು ಸನ್ನಿವೇಶದ ಎಲ್ಲ ಒಂದು ಘಟನಾವಳಿಗಳನ್ನು ಕೂಡ ತಗೊಂಡು ಅವರು ಸರ್ಕಾರಕ್ಕೆ ತನಿಖೆ ವರದಿಯನ್ನು ಕೊಟ್ಟಿದ್ದರು. ಅದರಲ್ಲಿ ಏನಿದೆಯೋ ಏನೋ ಗೊತ್ತಲ್ಲ ನಿಮಗೆ, ನ್ಯಾಯಾಂಗ ತನಿಖೆಗಳು, ಸಾವಿರಾರು ನ್ಯಾಯಾಂಗ ತನಿಖೆಗಳು ಇಲ್ಲಿ ಗಂಟ ನೇಮಕ ಆಗಿರ್ತವೆ. ಕೊನೆಗೆ ಅದರ ವರದಿ ಸರ್ಕಾರಕ್ಕೆ ಸಲ್ಲಿಸಿರ್ತಾರೆ, ಅದು ಏನಾಗಿರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದು ಹಂಗಾಗಿತ್ತು. ಇದೆ ಅವ್ರು ಯಾಕೆ ಒಪ್ಕೊತಾರೆ, ಓ ಅವ್ರು ಒಪ್ಕೊಳ್ತಾರ, ಏ ಒಪ್ಕೊಳ್ಳಲ್ಲ ಅವರು, ವೀರಪ್ಪನ್ ಹೇಳಿದ್ ಮಾತ್ರ ಅಂತ. ಬಟ್ ಅಲ್ಲಿ ಪೊಲೀಸ್ ಹೋಗಿದ್ದಂತೂ 100% ನಿಜ, ತಮಿಳ್ನಾಡು ಪೊಲೀಸ್ ಹೋಗಿದ್ದಂತೂ 100% ನಿಜ. ಅಲ್ಲಿ ಚಂಗಡಿ ಜನನೂ ಹೇಳ್ತಾರೆ, ಬೆಳಿಗ್ಗೆ 7 ಗಂಟೆಗೆ ಚಂಗಡಿಗೆ ತಮಿಳ್ನಾಡು ಪೊಲೀಸ್ ತಂದು ಅಲ್ಲಿ 7 ಗಂಟೆಗೆ ಡ್ರಾಪ್ ಮಾಡಿ ಜೀಪ್ ಆ ಕಡೆ ವಾಪಸ್ ಹೋಯಿತು ಅಂತ ಪೊಲೀಸ್ನವರು ಹೇಳ್ತಾರೆ. ಮತ್ತು ಇಲ್ಲಿ ತಾಳ್ಬೆಟ್ಟದಿಂದ ಪೊನ್ನಾಚಿ ಕ್ರಾಸ್ಗೆ ಮತ್ತು ಇಲ್ಲಿ ಪೊಲೀಸ್ ಮಧ್ಯಾಹ್ನ ಅವರನ್ನು ಅಲ್ಲಿ ನಡ್ಕೊಂಬರ್ತಾರಲ್ಲ ಅವ್ರನ್ನ ಕರ್ಕೊಂಬರ್ಲಿಕ್ಕೆ ಇಲ್ಲಿ ಕೂಡ ಪೊಲೀಸ್ ಹೋಗಿತ್ತು ಅಂತ ಇವರು ಹೇಳ್ತಾರೆ. ಬಟ್ 100% 100ಕ್ಕೆ 100 ಭಾಗ ತಮಿಳ್ನಾಡು ಪೊಲೀಸ್ ಹೋಗಿದ್ದದ್ದು ಸತ್ಯವಾದ ವಿಚಾರ. ಇವ್ರಿಗೂ ಅವ್ರಿಗೂ ಘರ್ಷಣೆ ನಡೆದಿರೋದು ಕೂಡ ಸತ್ಯವಾದ ವಿಚಾರ, ಪೊಲೀಸ್ನವ್ರಿಗೂ ವೀರಪ್ಪನಿಗೂ ಅಲ್ಲಿ ಘರ್ಷಣೆ ನಡೆದಿರೋದು ಕೂಡ ಸತ್ಯವಾದ ವಿಚಾರ. ಆದರೆ ಆ ಎರಡು ಘರ್ಷಣೆಗಳಲ್ಲಿ ನಾಗಪ್ಪನವ್ರಿಗೆ ಗುಂಡು ಹೆಂಗೆ ತಾಕ್ತು ಅನ್ನೋದು ಎಕ್ಸ ಪ್ರಶ್ನೆ. ಒಂದು ವಿಚಾರಗಳನ್ನು ನಾವು ಗಮನಿಸಿದ್ರೆ, ಒಂದು ವೇಳೆ ಇಬ್ಬರಿಗೂ ನಡೀತಕ್ಕಂಥ ಗುಂಡಿನ ಚಕಮಕಿನಲ್ಲಿ ಆ ಬುಲೆಟ್ ತಾಕಿದ್ರೆ ದೇಹದ ಯಾವ್ಯಾವುದೋ ಭಾಗದಲ್ಲಿ ಗುಂಡು ತಾಕ್ಬೋದಾಗಿತ್ತು. ಬಟ್ ಅಲ್ಲಿ ಹಾರ್ಟನ್ನು ಪಾಯಿಂಟ್ ಬ್ಲಾಕ್ ಮಾಡಿ ಹೊಡೆದಿರುವಂಥ ವಿಚಾರ ಇದೆ. ಪರ್ಫೆಕ್ಟ್ ಎಲ್ಲೋ ಅವ್ರಿಗೆ ತಾಕಿರಲಿಲ್ಲ, ಇಡೀ ದೇಹದಲ್ಲಿ ಎಲ್ಲೋ ಅವ್ರಿಗೆ ಗುಂಡನ ಇದು ತಾಕಿರಲಿಲ್ಲ, ಕರೆಕ್ಟಾಗಿ ಹಾರ್ಟ್ಗೆ ಒಂದೇ ಒಂದು ಬುಲೆಟ್ ಬಿದ್ದಿದೆ. ಆ ಹಾರ್ಟನ್ನೇ ಪಾಯಿಂಟ್ ಬ್ಲಾಕ್ ಮಾಡಿ ಹೊಡೆದಿರುವಂಥದ್ದು. ಒಂದು ಹ್ಯಾಂಗಲ್ನಲ್ಲಿ ನಾವು ಯೋಚನೆ ಮಾಡಿದ್ರೆ
ಒಂದು ವೇಳೆ ಮಿಸ್ಫೈರಿಂಗ್ ಆಗಿ ಬೀಳ್ತೇನೋ ಅನ್ನೋದು ಒಂದು ಹ್ಯಾಂಗಲ್ಲು. ಮಿಸ್ಫೈರಿಂಗಲ್ಲಿ ಬಿದ್ದರೆ ಅಷ್ಟು ಅಕ್ಯುರೇಟಾಗಿ ಬೀಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಒಂದು. ಎರಡನೇದು, ವೀರಪ್ಪನ್ ಕೂಡ ನನ್ನ ಸಂಧಾನಕ್ಕೆ ಅವಕಾಶ ಕೊಡಲಿಲ್ಲ, ಸಂಧಾನ ಮಾಡಲಿಲ್ಲ ಇವರು. ಒಂದು ವೇಳೆ ಈಗ ನಾನೇನಾದ್ರೂ ಇವ್ರನ್ನ ಬಿಟ್ಬಿಟ್ಟು ಹೊರಟೋದ್ರೆ ನಾನು ವೀಕ್ ಆಗ್ತೀನಿ, ಮುಂದೊಂದು ದಿನ ಮತ್ತೆ ನಾನು ಯಾವುದಾದ್ರು ಕಿಡ್ನಾಪ್ ಮಾಡಿದ್ರೆ ಸರ್ಕಾರದವರು ಎಚ್ಚೆತ್ತುಕೊಳ್ಳಲ್ಲ. ವೀರಪ್ಪನೇನು ಮಾಮೂಲಿ ಯಾರೋ ಒಬ್ಬರನ್ನ ಕಿಡ್ನಾಪ್ ಮಾಡ್ತಾನೆ, ಅವನು ಒತ್ತೆ ಆಳುಗಳನ್ನ ಇಟ್ಕೊಂಡು ಕತೆ ಹೇಳ್ತಾನೆ. ನಾಳೆ ಯಾರಾದರೂ ಒಬ್ಬರು ಪೊಲೀಸ್ ಆಫೀಸರ್ಸ್ ಪೊಲೀಸು ಫೋರ್ಸ್ ಹೋದರೆ ಬಿಟ್ಬಿಟ್ಟು ಓಡೋಗ್ತಾನೆ ಅನ್ನೋ ರೀತಿಯಲ್ಲಿ ನನ್ನ ಸೈಡ್ ವೀಕ್ ಆಗಿಬಿಡ್ತೀನಿ ಅನ್ನೋ ಕಾರಣಕ್ಕೆ ಹೇಗೂ ಇವರು ಬರೋದಿಲ್ಲ, ನಮ್ಮ ಜೊತೆನಲ್ಲಿ ಮತ್ತೆ ಬರೋದಿಲ್ಲ ಇವರು ಅನ್ನೋ ಕಾರಣಕ್ಕೆ ಅವನೇ ಗುಂಡಿಟ್ಕೊಂಡು ಹೋದ್ನೇನೋ ಅನ್ನೋವಂಥದ್ದು ಕೂಡ ಇದೆ. ಇದನ್ನು ಮುಂದೆ ಮಾಡುವಂಥ ಕಿಡ್ನಾಪ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಆಗಲಿ ಅನ್ನೋ ಕಾರಣಕ್ಕೆ ವೀರಪ್ಪನೇ ಗುಂಡಿಟ್ಕೊಂಡು ಹೋಗಿರ್ಬೋದು ಅನ್ನೋವಂಥದ್ದು ಕೂಡ ಒಂದು ಆರ್ಗ್ಯುಮೆಂಟ್ ಇದೆ. ಗುಂಡಿನ ಚಕಮಕಿನಲ್ಲಿ ಪೊಲೀಸ್ನವ್ರೇನು ಪಾಪ ನಾಗಪ್ಪನವ್ರನ್ನ ಒಡೆಯೋದಿಲ್ಲ. ಅಥವಾ ಇನ್ನೊಂದು ಆ್ಯಂಗಲ್ನಲ್ಲಿ ಯೋಚನೆ ಮಾಡಿದಾಗ ನಾಗಪ್ಪನವರು ಕೂಡ ಯೂನಿಫಾರ್ಮ್ ಹಾಕಿದರು. ಈ ಯೂನಿಫಾರ್ಮ್ ಅಂದರೆ ಆ ವೀರಪ್ಪನ ಹಾಕೋತಿದ್ದಲ್ಲ ಜರ್ಕಿನ್, ವೀರಪ್ಪನ ಕಡೆಯವ್ರು ಹಾಕುವಂಥ ಜರ್ಕಿನ್ ಹಾಕೋತಿದ್ರಲ್ಲ, ಆ ಜರ್ಕಿನ್ ಹಾಕ್ಕೊಂಡಿದ್ರು. ಆ ಜರ್ಕಿನ್ ಹಾಕ್ಕೊಂಡು ಇವರು ಕೂತಿದ್ದಂಥ ಸನ್ನಿವೇಶದಲ್ಲಿ ಆಗ ಈ ತಮಿಳ್ನಾಡು ಪೊಲೀಸ್ನವರು ವೀರಪ್ಪನ ಕಡೆಯವನು ಕೂತಿದಾರಲ್ಲಿ ಅಂತೇಳಿ ಆಗ ಅವರೇನಾದ್ರೂ ಫೈರ್ ಮಾಡಿದ್ರ ಅನ್ನೋವಂಥದ್ದು ಇದೆ. ಈ ಎರಡೂ ಪಾಸಿಬಿಲಿಟೀಸ್ನಲ್ಲಿ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಇಲ್ಲ, ಅಂತ್ಯಕ್ರಿಯೆ ಏನು ಬರಲಿಲ್ಲ. ಬೇರೆ ಬೇರೆ ಪೊಲಿಟಿಕಲ್ ಲೀಡರ್ಸ್ಗಳು ಎಲ್ಲ ಬಂದಿದ್ರು. ಬಂದಾಗ ದೊಡ್ಡ ಗಲಾಟೆ ಆಯಿತು, ಎಲ್ಲ ಪೊಲಿಟಿಕಲ್ ಲೀಡರ್ ಮೇಲೆ ಜನ ರೊಚ್ಚಿಗೆದ್ದು ಅವ್ರನ್ನೆಲ್ಲ ಹೊಡಿಲಿಕ್ಕೆ ಹೋದರು. ಎಲ್ಲರಿಗೂ ಪಾಪ ನಮ್ಮ ಬೈರೇಗೌಡರು ಇವರು ಅವ್ರನ್ನೆಲ್ಲ ತಳ್ಳಾಡಿ ನೂಕಾಡಿ ಸಿಂಧ್ಯಾ ಅವರು ಇವ್ರನ್ನೆಲ್ಲರನ್ನು ನಮ್ಮ ಎಂ ಪಿ ಪ್ರಕಾಶ್ ಇವ್ರನ್ನೆಲ್ಲರೂ ತಳ್ಳಾಡ್ಕೊಂಡು ಇದು ಮಾಡ್ಕೊಂಡು ಹೋದರು. ಯಾರೂ ಜನ ಕಂಟ್ರೋಲ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಎಲ್ಲರೂ ತಮ್ಮ ನಾಗಪ್ಪನವ್ರು ಕಳ್ಕೊಂಡ್ವಲ್ಲ ಅಂತ ತುಂಬ ದೊಡ್ಡ ಆಕ್ರೋಶದಲ್ಲಿದ್ದರು. ಅವರು ಒಂದೇ ಸ್ಟ್ಯಾಂಡಿಗೆ ಬಂದರು ಅವರು. ಅವರಿಗೆ ಪಾಪ ಇವರು ನೋಡಿ ದುರಂತ, ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಬರಗಾಲ ಒಂದು ಕಡೆ, ಮತ್ತೆ ರಾಜ್ಕುಮಾರ್ ಅಪಹರಣ ಅದೊಂದು ಮೂರ್ನಾಲ್ಕು ತಿಂಗಳು, ಮತ್ತು ಅದಾದಮೇಲೆ ನಾಗಪ್ಪನವ್ರ ಅಪಹರಣ ಅದೊಂದು ಮೂರ್ನಾಲ್ಕು ತಿಂಗಳು. ಇವೆಲ್ಲದರಿಂದ ಅವರೇ ಬೇಸತ್ತು ಹೋಗ್ಬಿಟ್ಟು ಸುಪ್ರೀಂ ಕೋರ್ಟ್ ಹಾಗೆ ಅವ್ರಿಗೆ ಹೇಳಿತ್ತು, ನಿಮಗೆ ಇಲ್ಲಿ ಕುಳಿತುಕೊಂಡು ಅಧಿಕಾರ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಕುರ್ಚಿ ಖಾಲಿ ಮಾಡಿ ಅಂತಂತೇಳಿ ಆ ದಾಟಿನಲ್ಲೇ ಸುಪ್ರೀಂ ಕೋರ್ಟ್ ಅವ್ರಿಗೆ ಎಸ್ ಎಂ ಕೃಷ್ಣ ಅವ್ರಿಗೆ ಹೇಳಿತ್ತು. ಆವಾಗ ಸಹಜವಾಗಿ ರಾಜ್ಯದ ಒಬ್ಬರು ಮುಖ್ಯಮಂತ್ರಿಯಾಗಿ ಅದನ್ನೆಲ್ಲ ಯೋಚನೆ ಮಾಡ್ತಾರಲ್ವ. ಆ ಕಾರಣಕ್ಕೆ ನಾನು ಕಳ್ಳ ಕಳಿಸೋ ಕ್ಯಾಸೆಟ್ನೆಲ್ಲ ಕೇಳ್ಕೊಂಡು ಆಡಳಿತ ಮಾಡೋಕ್ಕಾಗಲ್ಲ, ಅವನ ಕ್ಯಾಸೆಟ್ನ ನಾನು ಕೇಳಲ್ಲ. ಆ ಕಡೆ ದೂರ ಇಡಿ ಆ ಕ್ಯಾಸೆಟನ್ನು, ಏನು ವಿಚಾರ ಬಂದಿದ್ದು ನೀನು ಕೇಳ್ಕೊಂಬಂದಿದ್ದೀಯಲ್ಲ ನೀನೇ ಹೇಳು ಅಂತಂತ ಒಪ್ಪನಾಗಿ ಹಿಂಗೆ ಹೇಳಿದ್ರು. ಕೊನೆಗೆ ನಾನು ದೇವ್ರ ನಂಬಿದ್ದೇನೆ, ನೀವು ದೇವ್ರ ನಂಬಿ ಅಂತೇಳಿ ಕೈ ಚೆಲ್ಬಿಟ್ರು. ಆಮೇಲೆ ಹೇಳಿ ಆಮೇಲೆ ಬೇರೆ 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 ಸನ್ನಿವೇಶದಲ್ಲಿ ಸಿಕ್ಕಿದ್ರು ಎಸ್ ಎಂ ಕೃಷ್ಣ ಅವ್ರಿಗೆಲ್ಲ ಹೇಳಿದ್ರು. ಪಾಪ ಅವರೂ ನೀನು ಭಾಳ ಪ್ರಯತ್ನ ಮಾಡಿದೆ ಏನೂ ಆಗಲಿಲ್ವಲ್ಲ ಅಂತೇಳಿ ಅವರು ತುಂಬ ದುಃಖಪಟ್ಟರು. ಕರ್ನಾಟಕದವರು ಅವರು ಕೂಡ ಅವರಿಗೆ ಜಂಟಿ ಆಪರೇಷನ್ ಅಲ್ವಾ, ಕರ್ನಾಟಕ ತಮಿಳುನಾಡು ಎರಡೂ ರಾಜ್ಯದ ಜಂಟಿ ಆಪರೇಷನ್ ಅಲ್ವಾ, ಹಂಗಾಗಿ ಇವರು ಅವ್ರ ಮೇಲೆ ಚಾರ್ಜಸ್ ಮಾಡಲಿಕ್ಕೆ ಅಥವಾ ಅವ್ರ ಮೇಲೆ ಇದು ಮಾಡಲಿಕ್ಕೆ ಇವರು ಏನೂ ಒಪ್ಕೊಳ್ಳಿಲ್ಲ. ಸಹಜವಾಗಿ ಅದನ್ನು ಆ ಎಂಟೈರ್ ಇಶ್ಯೂಸ್ನೇ ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಂಡ್ರು ಅಷ್ಟೇ. ಪ್ರಾಮಾಣಿಕ ತನಿಖೆ ಏನು ಆಗಲಿಲ್ಲ ಅಲ್ಲಿ. ನಾವೆಲ್ಲ ಸಿ ಬಿ ಐಗೆ ಕೊಡಬೇಕು ಅಂತೇಳಿ ಭಾಳ ಒತ್ತಾಯ ಮಾಡಿದೆ ನಾವು ಅವರ ಕುಟುಂಬದವರು ಎಲ್ಲ ಸಿ ಬಿ ಐಗೆ ತನಿಖೆ ಆಗಬೇಕು ಅಂತೇಳಿ ಭಾಳ ಒತ್ತಾಯ ಮಾಡಿದೆ. ಅದೇನು ಯಾರು ಸರ್ಕಾರ ತನಕ ವಹಿಸ್ಬೇಕಲ್ವಾ, ಇವರು ನಾವು ಮಾಡಿದ್ದೆಲ್ಲ ಸರಿ ಇದೆ ಅಂತೇಳಿ ಇವರೇ ಮುಚ್ಚಾಕುವಾಗ ಇನ್ನೇನಿದೆ. ಅದನ್ನು ಆ್ಯಕ್ಚುಲಿ ಇಶ್ಯೂಸ್ ಮುಚ್ಚಿಬಿಟ್ರು ಅವರು. ಮೇನ್ ಆ ತನಿಖೆ ಆಗಿದ್ರೆ ಏನಿಲ್ಲ ಅದರಲ್ಲಿ, ಏನು ತನಿಖೆ ಆಗಿದ್ರೆ ಅವರು ತಮಿಳ್ನಾಡು ಎಸ್ ಟಿ ಎಫ್ನವ್ರ ಮೇಲೆ ಬರೋದದು, ಅದರಲ್ಲಿ ಏನು ಅನುಮಾನನೇ ಇರಲಿಲ್ಲ ಅದು. ಇದು ಇಷ್ಟು ನಾಗಪ್ಪನವ್ರ ಅಪಹರಣ ಆಯಿತು.